ಅದು ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ಕಾಲ್ ಮುರಿದು ಬಿಡ್ತೀನಿ. ಮನೆಗ್ ಬರಕ್ ಹೊತ್ತು ಗೊತ್ತು ಇಲ್ವಾ? ಅಬ್ಬಬ್ಬಬ್ಬಾ, ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಅದು ರಾಜು ತಾಯಿಗೆ ತುಂಬಾ ಸೀರಿಯಸ್, ದುಡ್ಡುಗೋಸ್ಕರ ಮಾರ್ಕೆಟ್ ಅಲ್ಲಿ ಅಲ್ದಾಡಿದಾನೆ, ಎಲ್ಲೂ ಸಿಗ್ಲಿಲ್ಲ. ಅಲ್ಲಿ ಸ್ಟ್ರೀಟ್ ಫೈಟ್ ನಡೀತಾ ಇತ್ತು, ಗೆದ್ರೆ 20,000 ರೂಪಾಯಿ ಕೊಡ್ತೀನಿ ಅಂದ್ರು. ಅದಕ್ಕೆ ಅದಕ್ಕೆ ತಾವೋಗಿ ಪೂರ್ತಿ ಮಾಡಿಟ್ ಬಂದ್ಬಿಟ್ರ. ಕಷ್ಟ ಅಂದ್ರೆ ಹೃದಯ ಕರಗ್ಲೇಬೇಕಲ್ವಾ? ಇವತ್ತಿಗೆ ನಿನ್ ಪೂಜೆ ಪೂರ್ತಿ ಆಗುತ್ತಂತೆ. ಅರ್ಚಕ್ರು ಹೇಳಿದ್ರು ಇನ್ಮೇಲೆ ನಿನ್ ಟೈಮ್ ಚೆನ್ನಾಗಿರುತ್ತೆ, ರಾಜಯೋಗ ಬರುತ್ತೆ ಅಂದ್ರು. ನೀನ್ ಮಾಡ್ಕೋ ಬಂದಿರೋ ಗಣಕಾರಿಯ ಕೆಲ್ಸ ನೋಡಿದ್ರೆ ಬೇರೇನೋ ಆಗೋ ತರ ಕಾಣಿಸುತ್ತೆ. ಸ್ಕೂಲ್ ಕರ್ಕೊಂಡು ಹೋಗಕ್ ನಾನ್ ಬೇಕು ನಿನ್ನ. ನನ್ ಕೈಯಲ್ಲಾಗಲ್ಲಪ್ಪ, ನಿಮ್ ಮಗನ್ ವಿಚಾರಿಸ್ಕೊಳಕ್ಕೆ ನೀವೇ ವಿಚಾರಿಸ್ಕೊಳ್ಳಿ. ಸಿಗು ನಿನ್ ಆಚೆ. ನಾನ್ ಅವನ ಹತ್ರ ಮಾತಾಡಲ್ಲ, ಗೊತ್ತು ತಾನೆ? ತಿಂಡಿ ಇಟ್ಟಿದ್ದೀನಿ, ಇಬ್ರು ತಿನ್ನಿ. ಎಸ್ ಮದರ್ ಇಂಡಿಯಾ, ನೀವು ತಿಂಡಿ ಕೊಡೋದೆಚ್ಚು, ನಾವು ಸಂತೋಷದಿಂದ ಕುಣಿಯೋದೆಚ್ಚು. ಎಲ್ಲ ನಿಮ್ ತರಾನೆ, ಇನ್ನೊಬ್ಬರ ಕಷ್ಟ ಅಂದ್ರೆ ನನ್ನ ಕಷ್ಟ ಅನ್ಕೋತಾನೆ. ಯಾರ ಹಂಗಲ್ಲೂ ಬದುಕಬಾರ್ದು, ದುಡಿದೇ ತಿನ್ಬೇಕು ಅಂತಾನೆ. ಬೇರೆ ಯಾರು ಹೇಳಿದ ಮಾತು ಕೇಳಲ್ಲ, ಅವನ್ ಮನಸ್ಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾನೆ. ಅವನಿಗೇನಾದ್ರೂ ಆದ್ರೆ ನೀವೇ ನೋಡ್ಕೋಬೇಕು.